ಸಚಿವ ಸ್ಥಾನ ವಂಚಿತ ರಮೇಶ್ ಜಾರಕಿಹೊಳಿ ನಡೆ ಇನ್ನೂ ನಿಗೂಢವಾಗಿದೆ. ನಮ್ಮ ಅಣ್ಣ ಎಲ್ಲೂ ಹೋಗಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಸಹೋದರ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದವರು ರಮೇಶ್ ಜಾರಕಿಹೊಳಿ ಬೇಸರದಲ್ಲಿದ್ದಾರೆ, ಆದರೆ ಅವರು ಪಕ್ಷ ಬಿಡಲ್ಲ, ಎಲ್ಲವೂ ಎರಡು ಮೂರು ದಿನಗಳಲ್ಲಿ ಸರಿ ಹೋಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ನಮ್ಮ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಬಿಡೋದು ಸಹಜ ನಿಯಮ. ಸಿದ್ದರಾಮಯ್ಯ ಮತ್ತು ನಮ್ಮ ನಡುವೆ ಯಾವುದೇ ರೀತಿ ಸಿಟ್ಟಿಲ್ಲ, ಚೆನ್ನಾಗಿದ್ದೇವೆ. ಇನ್ನು ರಮೇಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾದರೆ ಸ್ಪರ್ಧೆ ಮಾಡಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧವೂ ಕಿಡಿಕಾರಿದ್ದಾರೆ. ಉಮೇಶ್ ಕತ್ತಿ 24 ಗಂಟೆಯಲ್ಲಿ ಸರ್ಕಾರ ಪತನವಾಗುತ್ತೆ ಅಂತ ಹೇಳ್ತಾ ಇದ್ದವರು ಈಗ 15 ದಿನ ಅಂತಿದ್ದಾರೆ ಅಂತ ಕಿಡಿಕಾರಿದರು. ಸಂಪರ್ಕದಾಗ ಇಲ್ಲ, ನೋಡೋಣ ಎಲ್ಲಿ ಊರಿಗೆ ಡೆಲ್ಲಿ ಇರ್ಬೋದು, ಗೊತ್ತಿಲ್ಲ. ಬಂದ್ಮೇಲೆ ಬೆಟ್ಟಾಗ್ತವ್ರು ಬರ್ತಾರೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ಅವ್ರು ಹೋಗಿ ಹೊರಗಡೆ ಹೋಗಿದ್ ನಿಜ ಅಷ್ಟೇ, ಅವ್ರು ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ನಾವು ಇನ್ನು ಅವ್ರಿಗೆ ಗೊತ್ತಿರೋದು, ಯಾಕಂದ್ರೆ ನಾವು ಯಾರು ಮುಂಚೆಯಿಂದ ಕೂಡ ನಾವು ಪದೇ ಪದೇ ಹೇಳಿದ್ದೀವಿ, ನಾವು ಬಿಜೆಪಿ ಸಂಪರ್ಕ ಇಲ್ಲ, ನಮ್ಮನ್ನ ಯಾರು ಸಂಪರ್ಕ ಕೂಡ ಮಾಡಿಲ್ಲ ಅಂತ ಪದೇ ಪದೇ ಹೇಳಿದ್ದೀವಿ. ಈಗ ಕೂಡ ಅದೆಷ್ಟೇ ಆಂಡಿದೆ ನಮ್ದು, ಇನ್ನೇನು ಹೋಗಿರ್ಬೋದು, ಎಲ್ಲರೂ ಹೋಗಿದ್ದಕ್ಕೆ ಕತೆ ಕಟ್ಟಕ್ಕೆ ಆಗೋಲ್ಲ. ಈಗ ಭಾಳ ಜನ ಇಲ್ಲೇ ಇದ್ದವ್ರನ್ನು ಕೆಲವರು ಮಾಧ್ಯಮದಲ್ಲಿ ಬಾಂಬೆದಲ್ಲಿ ಇದ್ದಾರೆ ಅಥವಾ ಸರ್ ಊರಲ್ಲಿ ಇರ್ತಾರೆ ಅವರು, ಆ ಥರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಭಾಳ ರಾಜಕೀಯದಲ್ಲಿ. ಇಲ್ಲ ಕೊಡ್ಲಿಕ್ಕೆ ಕೊಡೋಲ್ಲ, ಆ ಥರ ಹೇಳಿರ್ಬೋದು ಆವೇಶದಲ್ಲಿ, ಖಂಡಿತ ಕೊಡೋಲ್ಲ. ಅವ್ರಿಗೂ ನಮ್ಮ ಪಕ್ಷ ಜೊತೆ ಇರ್ತಾರೆ.